ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ಇವತ್ತಿನ ವಿಡಿಯೋ ಯಾವ್ದ್ರ ಬಗ್ಗೆಪ್ಪ ಅಂದ್ರೆ, ಒಂದೊಂದು ಸಾಕಾಗ್ಬಿಟ್ಟೈತೆ ರೀ, ಮಳೆ ಬರೋಲ್ತು ಏನಿಲ್ಲ, ನೀರು ಕಟ್ಟಕ್ಕೆ ಬಂದಿದ್ದೀನಿ. ಒಂದು ತಿಂಗಳದ ಹಿಂದ್ಗಡೆ ಬೇಜಾನ್ ಮಳೆ ಆಯಿತು. ಆದರೆ ಮಳೆಗಾಲದಾಗ ಮಳೆ ಆದ್ರೆ ಚಲೋ, ಬ್ಯಾಸಿಗೆಗಾಲದಾಗ ಬಿಸಿಲಿದ್ರನ ಚಲೋ, ಚಳಿಗಾಲದಾಗ ಚಳಿ ಆದ್ರೆ ಚಲೋ. ಹೀಗಾಗಿ ಇದು ನೋಡಿದ್ರೆ ಇದು ಇನ್ನೂ ಬ್ಯಾಸಿಗೆ ಬಂದಿಲ್ಲ, ಆಗಲೇ ಬ್ಯಾಸಿಗೆ ಬಂದ್ಬಿಟ್ಟೈತೆ ಅನ್ನಂಗೆ ಕಾಣತೈತಿ. ಮಳೆ ಆಗವಲ್ತು ಏನಿಲ್ಲ, ತಲೆ ಹಾಪಾಗಿ ಹೋಗೈತೆ ರೀ. ನೀರು ಕಟ್ಟಬೇಕೀಗ ನೋಡ್ರಿ. ಬೆಳೆ ಮಾತ್ರ ನನಗಿನ ಹೈಟ್ ಐತಿ, ಒಳಗೆ ಹೋಗಿ ನೀರು ಕಟ್ಟೋದಾಗವಲ್ತು. ತೋರಿಸ್ತೀನಿ ನಿಮ್ಗೆ ಯಾವ ಥರ ಬೆಳೆ ಐತಂತ ನೋಡ್ರಿ. ನೋಡಿದ್ರಲ್ರಿ ಹೇಗೈತಂತಂದು, ಇವಾಗ ನೀರು ಕಟ್ಟಕ್ಕೆ ಹೋಗ್ಬೇಕು. ನಮ್ಮ ಹೊಲ್ದಾಗ ಯಾವ ಥರ ನೀರು ಕಟ್ಟೋದಂತ ಸ್ವಲ್ಪ ತೋರಿಸ್ತೀನಿ ನೋಡ್ರಿ. ಹ್ಯಾಕೆ ಕಟ್ತೀವಿ ನಾವು, ಸಾಕಾಗ್ಬಿಟ್ಟತ್ ಬಿಡ್ರಿ ನೀರು ಕಟ್ಟಿ ನೀರು ಕಟ್ಟಿ. ನಮ್ಮ ಬ್ರದರ್ ಆಲ್ರೆಡಿ ನೀರು ಕಟ್ಟಕ್ಕೆ ಚಲೋ ಮಾಡ್ಯಾನ ರೀ. ಈಗ ಹೋಗಿ ತೋರಿಸ್ತೀನಿ ಯಾವ ಥರ ನೀರು ಕಟ್ಟಾತಾರ ಅಂತಂದು. ನಾವು ಹೋಗ್ಬೇಕು, ಇಲ್ಲಪ್ಪ ಅಂದ್ರೆ ಮತ್ತೆ ಚಲೋನೇ ಶುರು ಇಲ್ಲಂದ್ರೆ. ನೋಡ್ರಿ ಈ ಥರ ಒಳಗೆ ಒಕ್ಕಂಡು ನೀರು ಕಟ್ಟಕ್ಕೆ ಹೋಗ್ಬೇಕು. ಗಿಡ ಒಂದು ಹುಷಾರು, ಸ್ವಲ್ಪ ಮುರಿದ್ರೂ ಮತ್ತೆ ನಮ್ಗೆ ತ್ರಾಸು. ಈ ಥರ ಇದೆ, ನಾನು ಒಳಗೆ ಹೋಗಕ್ಕೆ ಆಗುವಂಥ ಆ ಥರ ಐತಿ. ಮನಕಿನ ಎತ್ತರ ಬೆಳೆದ್ಬಿಡತ್ತೆ ನೋಡ್ರಿ ಇಲ್ಲಿ. ನಾನು ಬೆಳೆಸಿದ್ದು ಈಟಿದ್ದಾಗಿದ್ರೆ ಎಷ್ಟು ದೊಡ್ಡದಾಗ್ಬಿಟ್ಟೈತಿ, ನನಗೆ ದಾರಿ ಬಿಡುವಲ್ತಿದೆ ನೋಡ್ರಿ. ನಮ್ಮ ಭಯ ಆಲ್ರೆಡಿ ನೀರು ಕಟ್ಟಾಗ್ತಾನೆ, ನೀರು ಚಲೋ ಆಗ್ಯೋ. ಈಗ ಬರ್ರಿ ತೋರಿಸ್ತೀನಿ ಎಲ್ಲೆಲ್ಲಿ ಎಲ್ಲೆಲ್ಲಿ ಹೊಂಟತ್ತೆ ನೀರು. ನೀರು ಎಲ್ಲೆಲ್ಲಿ ಹೊಂಟತ್ತೆಲ್ಲ ತೋರಿಸ್ತೀನಿ ನೋಡ್ರಿ. ಈಗ ನಮ್ಮ ಭಯ ಆಗ್ಲಿಲ್ಲ ರೀ, ಆಲ್ರೆಡಿ ನೀರು ಕಟ್ಟಾಗ್ತಾನ. ಚಲೋ ತೋಣ ಬಂದು ಜಲ್ದಿ ನೀರು ಕಟ್ಟಾತಿ. ನೋಡಿ ನಿಂತದ್ರಾಗ ನೀರು ಕಟ್ಟಬೇಕು ನೋಡ್ರಿ ಅಪ್ಪ, ಮಳೆ ಆಗವಲ್ತು ಪೊಳೆ ಆಗ. ನೋಡಿದ್ರಲ್ಲ ನೀರು ಕಟ್ಟದು, ಇವಾಗ ಒಳಗಡೆ ನೀರು ಹರಿಯಕುತ್ತಾವ ಇಲ್ಲ ನಾನು ನೋಡ್ಬೇಕು ನೋಡ್ರಿ. ಹೆಂಗೆ ನೋಡ್ಬೇಕು ಅನ್ನೋದು ನೋಡೋದು ತಡ್ರಿ ನೋಡ್ರಿ. ಇಲ್ಲೆಲ್ಲ ಹೊಂಟಾವು, ಈ ಲೈನ್ಗೆ ಹೋಗ್ಬೋದು. ಕೆಳಕ್ಕೆ ಬಂದು ಮುಖ ಹೊಳ್ಳಿ ಹೊಳಿಸಿ ಕಟ್ಟಬೇಕು ನೋಡ್ರಿ. ಈ ಕಡೆ ಈ ಕಡೆ ಹೊಂಟಾವು, ಇಲ್ಲಿ ಹೋಗ್ಬೋದು ಇನ್ನು ಬಳಸ್ಬೇಕು ರೀ. ಮತ್ತೆ ಎಲ್ಲಾರು ಹೊಡೆದತ್ತ ನೋಡ್ಬೇಕು ಅದನ್ನು. ಭಾಳ ಪರಿಸ್ಥಿತಿ ಗಂಭೀರ ಆಗ್ಬಿಟ್ಟೈತಿ ಮಳೆ ಬರಲಾರ್ದಕ್ಕೆ. ನೀರು ಕರೆಕ್ಟಾಗಿ ಹೊಂಟವ್ರಿ, ಎಲ್ಲಿ ಹೊಡೆದಿಲ್ಲ. ಇದೊಂದು ಲೈನಿಗೆ ಬಿಡ್ಬೇಕು. ಈಗ ಟ್ಯಾಂಕ್ ನೀವು ಟ್ಯಾಂಕ್ ಕಟ್ಸೀವ್ರಿ ಒಂದು, ಆ ಟ್ಯಾಂಕ್ ನೀರು ಖಾಲಿಯಾಗೈತಿ. ಈ ಮೋಟ್ರನ್ನ ಬಂದ್ ಮಾಡಿ ಅತ್ತ ಕಳಿಸ್ಬೇಕು, ಕಳಿಸಿ ಆ ಟ್ಯಾಂಕಿ ಕಡೆ ಕರ್ಕೊಂಡಿರ್ತೀನಿ. ಹಾಗಾಗಿ ಟ್ಯಾಂಕಿ ತೋರಿಸ್ತೀನಿ. ಅದು ನಳ ಬಂದ್ ಮಾಡ್ತಾರಲ್ರಿಪ್ಪ, ಅದನ್ನು ತಿರುವುದ ದೊಡ್ಡ ಪ್ರಾಬ್ಲಮ್. ಮೌನ್ ಚೆಂದ ಬಂದಿದ್ದೆ ಎಲ್ಲ ತೋರಿಸ್ಕೊಂಬಿಟ್ಟೀನಿ ನೋಡ್ಬೋದು ನೋಡ್ರಿ. ಇದ ಟ್ಯಾಂಕಿ, ಈಗ ಅಲ್ಲೇ ಇದನ್ನು ಕಟ್ಟಿಸಿ ಒಂದು ವರ್ಷನ ಆಯ್ತು. ಇದು ನೀರು ತುಂಬಿದ್ರನ್ನ ಸ್ವಲ್ಪ ನಮ್ಗೆ ಅಲ್ಲಿ ನೀರು ಕಟ್ಟಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಇದು ಮತ್ತೆ ಒಳ್ಳೆ ತುಂಬ್ಸಕ್ಕೆ ಬಂದೀನಿ. ಈ ಪೈಪ್ನ ಇದ್ರೊಳಗೆ ಇಡ್ಬೇಕ್ರಿ ಈಗ, ಯಾಕಂದ್ರೆ ನೀರು ಮ್ಯಾಲಿದ್ರೆ ಬೀಳ್ಬೇಕು ಅಂದ್ರೆ ಚಲೋ. ಅದು ಒಂದು ಸಂತೋಷದ ವಿಚಾರ ಏನಪ್ಪ ಅಂದ್ರೆ, ನಮ್ಮ ಹೊಲದೊಳಗೆ ಒಂದು ಇಪ್ಪತ್ತು ಟೆಂಕಾಯಿ ಗಿಡ ನೆಟ್ಟೀವಿ ಬದುಗೆ. ಈಗ ಅಲ್ಲೇ ಅವನ್ನ ನಾಟಿ ಒಂದು 3-4 ವರ್ಷ ಆಯಿತು. ಇವಾಗ ಎಳ್ಳೀರ್ಕಾಯಿ ಸಣ್ಣ ಬಿಡ್ತಾ ಇದೆ, ತೋರಿಸ್ತೀನಿ. ಇಲ್ಲೇ ಈ ಕಡೆ ಹಿಂದ್ಗಡೆ ಇದಾವೆ, ಈ ಕಡೆ ಒಂದು 5-6 ಗಿಡ ಹಚ್ಚಿದ್ದೀವಿ ನೋಡಿ. ಆ ಕಡೆ ಮನೆ ಮುಂದೆ ಜಾಸ್ತಿ ಅದಾವೆ. ನೋಡ್ರಿ ಇಲ್ಲೆಲ್ಲ ಸಾಲ್ಕ್ ಅದಾವು, ತೋರಿಸ್ತೀನಿ. ಕಾಯಿ ಬಿಡೋದು ಎಷ್ಟು ಚೆನ್ನಾಗಿದೆ ನೋಡ್ರಿ. ಇದು ಒಂದು, ಮತ್ತು ಈ ಕಡೆ ಒಂದು, ಇದು ಒಂದು. ಈಗ ನೆಕ್ಸ್ಟ್ ಇಲ್ಲಿದೆ ಎಲ್ಲ ಇದು
ಇದಿಷ್ಟು ಪದರಿ ತೆಗಿತೈತೆ ರೀ, ಅದು ಓಪನ್ ಆಗುತ್ತೆ ಅದೇ ಬಿಡುತ್ತೆ. ನೆಕ್ಸ್ಟ್ ಇಲ್ಲೊಂದು ಐತೆ ನೋಡಿರಿ, ಗ್ಯಾಲ್ರಿ ಓಪನ್ ಆಗ್ತಿದೆ ನೋಡಿರಿ, ಇಲ್ಲಿ ಓಪನ್ ಹಾಕುತ್ತೈತಿದೆ. ಓಪನ್ ಆಯ್ತಂದ್ರೆ ಈ ಕಡೆ ನಾಲ್ಕು ಬರ್ತಾವೆ ರೀ, ಇನ್ನೂ ಗಿಡ ಇದಾವೆ ರೀ ಈ ಕಡೆ, ಭಾಳ ಶೀಘ್ರ ಆಗೈತಿ. ಅವು ಇನ್ನೂ ಬಿಟ್ಟಿಲ್ಲ, ಬಿಡ್ತಾವ ಈಗ, ನೆಕ್ಸ್ಟ್ ಬಿಡ್ತಾವ ರೀ ನೆಕ್ಸ್ಟ್. ಅಲ್ಲಿದೆ ಎಲ್ಲ ಕಡೆ ಸಾಲ್ಕ ಹಚ್ಚಿದ್ದೀವಿ, ಶೀಘ್ರ ಇದೆ, ಒಳಗೆ ಹೋಗೋಕ್ಕಾಗಲ್ಲ ಜಾಸ್ತಿ, ಎಲ್ಲ ಸ್ವಚ್ಛ ಆಗಬೇಕಿದೆ. ಸ್ವಚ್ಛ ಮಾಡಿದ್ವಿ ಮೊನ್ನೆ, ಮಳೆ ಬಂದೆಲ್ಲ ಈ ಥರ ಆಗಿದೆ. ಈಗ ಒಳ್ಳೆ ಮಳೆ ಕೈ ಕೊಟ್ಬಿಟೈತೆ ರೀ, ಮಳೆನೇ ಇಲ್ಲ.